ವೆಲ್ಕಮ್ ಟು ಡಿ ಟಿ ವಿ ಕರ್ನಾಟಕ ಇಂದು ವಿಶೇಷವಾದಂತಹ ಧನುರ್ಮಾಸದ ಮೊದಲ ಶುಕ್ರವಾರವಾಗಿದೆ ಇಂದು ಈ ಐದು ರಾಶಿಯವರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಇವರ ಮೇಲೆ ಬೀಳಲಿದೆ ಈ ಐದು ರಾಶಿಯವರಿಗೂ ಇಂದಿನಿಂದ ರಾಜಯೋಗ ಅನ್ನೋದು ಆರಂಭವಾಗುತ್ತಿದೆ ಅದರ ಜೊತೆಗೆ ಗಜಕೇಸರಿ ಯೋಗ ಕೂಡ ಆರಂಭವಾಗುತ್ತಿದೆ ಹಾಗಾದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತಿರುವ ಐದು ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಮುಖ್ಯವಾದಂಥ ಮಾಹಿತಿ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲಾಗದಂಥ ಸಮಸ್ಯೆ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂಥ ಗುರುಜಿ ನಂಬರ್ಗೆ ಕರೆ ಮಾಡಿ ತಕ್ಷಣವೇ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹೌದು ವೀಕ್ಷಕರೇ ಈ ಐದು ರಾಶಿಯ ಜನರು ಕಂಡ ಕನಸೆಲ್ಲ ಇಂದಿನಿಂದ ನನಸ್ಸಾಗಲಿದೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಈ ಐದು ರಾಶಿಯವರ ಮೇಲೆ ಸದಾ ಇರಲಿದೆ ಇವರ ಮನೆಯಲ್ಲಿ ಹಾಳಾಗಿದ್ದ ಶಾಂತಿ ಮತ್ತು ನೆಮ್ಮದಿ ಮತ್ತೆ ಬರಲಿದ್ದು ಮನೆಯಲ್ಲಿ ಸಂತೋಷ ನಿಮಗೆ ನೆಲೆಸಲಿದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಂಡುಬರಲಿದ್ದು ಇನ್ನಷ್ಟು ಪ್ರಯತ್ನ ಮಾಡಿದರೆ ಒಳ್ಳೆಯ ಪ್ರತಿಫಲ ಸಿಗಲಿದೆ ಹಾಗೂ ನಿರುದ್ಯೋಗಿಗಳು ಉತ್ತಮ ಪ್ರಯತ್ನವನ್ನು ಮಾಡಿದರೆ ಇಂದಿನಿಂದ ಉತ್ತಮವಾದ ಕೆಲಸಗಳು ಕೂಡ ಸಿಗಲಿದೆ ಇನ್ನು ಮನೆಯ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇನ್ನು ಮದುವೆಯನ್ನು ಮಾಡಲು ಈ ಮಾಸ ಕಳೆದ ನಂತರ ಬಹಳ ಸೂಕ್ತವಾದ ಸಮಯ ಎಂದು ಹೇಳಬಹುದು ಇನ್ನು ಹೊಸ ವ್ಯವಹಾರವನ್ನು ನೀವೇನಾದರೂ ಆರಂಭ ಮಾಡಿದ್ದೆ ಅದಲ್ಲಿ ಸ್ವಲ್ಪ ಸಮಸ್ಯೆಯಾದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯದಾಗಲಿದೆ ಇನ್ನು ಇಂದಿನಿಂದ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಸೂಕ್ತವಾಗಿದ್ದು ನಿಮ್ಮ ಜೀವನದಲ್ಲಿ ಒಂದು ಜೀವನವನ್ನೇ ಬದಲಾಯಿಸಲಿದೆ ಇನ್ನು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಶತ್ರು ಇದ್ದರೆ ನೀವು ಆದಷ್ಟು ಅವರಿಂದ ದೂರ ಇರುವುದು ತುಂಬ ಉತ್ತಮ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಆದಷ್ಟು ಯೋಚನೆ ಮಾಡಿ ಹೂಡಿಕೆ ಮಾಡಿದರೆ ದುಪ್ಪಟ್ಟು ಲಾಭ ನೀವು ಪಡೆಯುವ ಸಾಧ್ಯತೆ ಇರುತ್ತದೆ ಇನ್ನು ನೀವು ಸಂಸಾರದಲ್ಲಿ ಒಳ್ಳೆಯದಾಗಲಿದೆ ಸುಖಕರವಾದ ಸಂಸಾರ ನಿಮ್ಮದಾಗಿಸಿಕೊಳ್ಳಬಹುದು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಆದಷ್ಟು ಕೋಪವನ್ನು ಕಡಿಮೆ ಮಾಡಿದರೆ ಇನ್ನಷ್ಟು ಒಳ್ಳೆಯ ಪ್ರತಿಫಲಗಳನ್ನು ನೀವು ನೋಡಬಹುದಾಗಿದೆ ಇನ್ನು ಇಷ್ಟೆಲ್ಲ ಲಾಭಗಳನ್ನು ಮತ್ತು ಯೋಗಗಳನ್ನು ಪಡೆಯುತ್ತಿರುವ ಐದು ರಾಶಿಗಳು ಯಾವುದು ಎಂದರೆ ಧನಸ್ಸು ರಾಶಿ ರಾಶಿ ಸಿಂಹರಾಶಿ ಮೀನರಾಶಿ ಹಾಗೂ ತುಲಾರಾಶಿ ನೋಡಿದ್ರಲ್ಲ ವೀಕ್ಷಕರೇ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು